ಮಂಗಳೂರಿನ ಮುಕ್ಕಾದಲ್ಲಿರುವ ಶ್ರೀನಿವಾಸ್ ಸ್ಕೂಲ್ ಆಫ್ ಎಂಜಿನಿಯರಿಂಗ್ನಲ್ಲಿ 2 ದಿವಸಗಳ ರಾಷ್ಟ್ರೀಯ ಮಟ್ಟದ ತಾಂತ್ರಿಕ ಸಾಂಸ್ಕೃತಿಕ ಮತ್ತು ಕ್ರೀಡಾ ಉತ್ಸವ ಟೆಕ್ ಯುವ 2017 ಕಾರ್ಯಕ್ರಮವು ಕಾಲೇಜಿನ ಸಭಾಂಗಣದಲ್ಲಿ ನಡೆಯಿತು. ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ನಾಡೋಜ ಪ್ರೊಫೆಸರ್ ಕೆಪಿ ರಾವ್ ಅವರು ತಾಂತ್ರಿಕ ಉತ್ಸವವನ್ನು ಉದ್ಘಾಟಿಸಿದರು. ಟೆಕ್ ಯುವ 2017 ಮೊದಲನೇ ದಿನ ಕರ್ನಾಟಕ ರಾಜ್ಯದ ವಿವಿಧ ಇಂಜಿನಿಯರಿಂಗ್ ಕಾಲೇಜ್ಗಳಿಂದ ಹಾಗೂ ನೆರೆ ರಾಜ್ಯಗಳಿಂದ ಸುಮಾರು 700 ಅಧಿಕ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳು ವಿವಿಧ ತಾಂತ್ರಿಕ ಸ್ಪರ್ಧೆಗಳಲ್ಲಿ ಭಾಗವಹಿಸಿದರು. ಇದೇ ಸಂದರ್ಭದಲ್ಲಿ ಕಾಲೇಜಿನ ವಿವಿಧ ಇಂಜಿನಿಯರಿಂಗ್ ವಿಭಾಗದ ವಿದ್ಯಾರ್ಥಿಗಳು ಆಯೋಜಿಸಿದ 250 ಅಧಿಕ ಮಾದರಿಯ ಭಾವಚಿತ್ರ ಕಲಾ ಪ್ರದರ್ಶನವನ್ನು ಏರ್ಪಡಿಸಲಾಗಿತ್ತು. ಕಾರ್ಯಕ್ರಮದಲ್ಲಿ ಕಾಲೇಜಿನ ಪ್ರಾಂಶುಪಾಲ ಡಾಕ್ಟರ್ ಪ್ರಕಾಶ್, ಉಪಪ್ರಾಂಶುಪಾಲ ಡಾಕ್ಟರ್ ರಾಮಕೃಷ್ಣ ಹೆಗ್ಡೆ ಮೊದಲಾದವರು ಉಪಸ್ಥಿತರಿದ್ದರು. ಕಾಲೇಜಿನಲ್ಲಿ ನಮ್ಮ ಕಾಲೇಜಿನಲ್ಲಿ ನಾವು ಮೊದಲನೇ ಟೆಕ್ ಯುವ ಅಂತ ಸ್ಟಾರ್ಟ್ ಮಾಡಿದ್ವಿ. ಸೊ ಇದು 5ನೇ ಎಡಿಷನ್, 5ನೇ ಆವೃತ್ತಿ. ಸೊ ಪ್ರತಿ ವರ್ಷ ನಾವು ಈ 3 ದಿವಸದ ಕಾರ್ಯಕ್ರಮ ಮಾಡ್ತೇವೆ ಟೆಕ್ ಯುವ ಅಂತ. ಈ ಸಲ ನಾವು 6 ಮತ್ತು 7ಕ್ಕೆ ಟೆಕ್ ಯುವ ಮಾಡ್ತಾ ಇದ್ದೇವೆ. ಅದರ ನೆಕ್ಸ್ಟ್ ಅಂದರೆ ಶನಿವಾರ ನಾವು ಕಲಾಸ್ಬಂದ್ ಅಂತ ಕಲ್ಚರಲ್ ಪ್ರೋಗ್ರಾಮ್ ಮಾಡ್ತಾ ಇದ್ದೇವೆ. ಟೆಕ್ ಯುವದಲ್ಲಿ ಏನಂದರೆ ಇಟ್ಸ್ ಎ ಕಾಂಬಿನೇಷನ್ ಆಫ್ ಟೆಕ್ನಿಕಲ್ ತಾಂತ್ರಿಕ ಕಲ್ಚರಲ್ ಸಾಂಸ್ಕೃತಿಕ ಮತ್ತು ಕ್ರೀಡಾ ಸ್ಪರ್ಧೆಗಳನ್ನು ಆಯೋಜನೆ ಮಾಡ್ತಾ ಇದ್ದೇವೆ. ಸುಮಾರು 40 ಇವೆಂಟ್ ನಾವು 2 ದಿವಸ ಮಾಡ್ತಾ ಇದ್ದೇವೆ. ಇವತ್ತು 20 ಇವೆಂಟ್ ಇದೆ, ನಾಳೆ ಶುಕ್ರವಾರ ದಿವಸ ಪುನಃ 20 ಇವೆಂಟ್ ಇದೆ. ಸುಮಾರು 700 ಜನ ಸ್ಪರ್ಧಿಗಳು ಕರ್ನಾಟಕದ ಬೇರೆ ಬೇರೆ ಕಾಲೇಜುಗಳಿಂದ ನಮ್ಮಲ್ಲಿ ಆಲ್ರೆಡಿ ರಿಜಿಸ್ಟ್ರೇಷನ್ ಮಾಡಿದ್ದಾರೆ. ಇವೆಂಟ್ ಸ್ಟಾರ್ಟ್ ಆಗಿದೆ. ಸುಮಾರು 3,500 ಜನ ವಿದ್ಯಾರ್ಥಿಗಳು ನಮ್ಮ ಕಾಲೇಜ್ ಹಾಗೂ ಬೇರೆ ಕಾಲೇಜಿನವರು ಇವೆಂಟ್ನ ನೋಡ್ಲಿಕ್ಕೆ ಬಂದಿದ್ದಾರೆ. ಕ್ರಿಕೆಟ್, ಕಬಡ್ಡಿ, ಥ್ರೋಬಾಲು, ವಾಲಿಬಾಲು, ಹಾಗೆ ಕೌಂಟರ್ ಸ್ಟ್ರೈಕ್ ಇದೆ, ಬೇರೆ ಬೇರೆ ಅತ್ಯಾಕರ್ಷಕವಾದ ಕಂಪ್ಯೂಟರ್ ಗೇಮ್ಸ್ಗಳಿವೆ.